Hi friends, welcome back to my channel. Nanu skin ge ini use martidini anta tips kodta idini. Still odbodu kudike urban goglo weekly 2 times athwa 3 times use martini. Nanna face baala andre baala oily itte ivaga control agide. First nanu ಇಲ್ಲಿ ನೋಡ್ತಾ ಇರ್ಬೋದು ನಾನು ಗೋ ಗ್ಲೋ ಬಗ್ಗೆ ಹೇಳ್ತಾ ಇದ್ದೀನಿ. ನನ್ನ ಸ್ಕಿನ್ ಸೀಕ್ರೆಟ್ ನ್ಯಾಚುರಲ್ ಆಗಿ ಗ್ಲೋ ಇರೋದಕ್ಕೆ ನನ್ನ ಸ್ಕಿನ್ ಸೀಕ್ರೆಟ್ ಇದೆ. ನಾನು ವೀಕ್ಲಿ 2 times 3 times ಗೋ ಗ್ಲೋವನ್ನು ಯೂಸ್ ಮಾಡ್ತೀನಿ. ಇದ್ರಲ್ಲಿ ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಾನು ಇದ್ರ ಬಗ್ಗೆ. ನಿಮಗೆ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ, ಚೆಕ್ ಮಾಡಿ ವಿಡಿಯೋನ ನೋಡಿ ಹೇಗೆ ಯೂಸ್ ಮಾಡೋದು ಅಂತ. ಇದು ಆಲ್ಮೋಸ್ಟ್ ನಾವು ಯೂಸ್ ಮಾಡೋದ್ರಿಂದ ಒನ್ ಟೈಮಿಗೆ ಆಗೋಲ್ಲ, ಬಟ್ ವೀಕ್ಲಿ 2 or 3 times ನೀವು ಯೂಸ್ ಮಾಡ್ತಾ ಬಂದರೆ ಸ್ಕಿನ್ ಆಯಿಲ್ನೆಸ್ಸನ್ನು ಕಂಟ್ರೋಲ್ ಮಾಡುತ್ತೆ, ಹೊಳಿ ಮೇಂಟೈನ್ ಮಾಡುತ್ತೆ ಅಂತ ಹೇಳ್ಬೋದು. ಸ್ಕಿನ್ ಗ್ಲೋ ಆಗುತ್ತೆ, ಕಲರ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಇದು ನಿಮಗೆ. ನಾನು ಆಫ್ಟರ್ ವಾಶ್ ತೋರಿಸ್ತೀನಿ ನಿಮಗೆ. ನಾನು ಡೈಲಿ ಯೂಸ್ ಮಾಡೋದು ಇದೆ, ಡೈಲಿ ಅಂತಲ್ಲ ವೀಕ್ಲಿ 2 times 3 times. ಇನ್ನೊಂದು ಫೇಸ್ ವಾಶ್ ಇದೆ ನಿಮ್ಮ ಕುಟುಕುಲ ಅಂತೇಳಿ, ಅದನ್ನು ಡೈಲಿ ಯೂಸ್ ಮಾಡ್ತೀನಿ 2 times. ಇಲ್ಲಿ ನೋಡ್ಬೋದು ನೀವು, ನಾನು ಈಗ ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ, ವಾಶ್ ಮಾಡ್ಕೋತೀನಿ. ಇನ್ಸ್ಟಂಟಾಗಿ ನಿಮಗೆ ಸ್ಕಿನ್ ಗ್ಲೋನೆಸ್ ಕೊಡುತ್ತೆ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಹೊಳೆ ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಯಾವುದು ಸೈಡ್ ಎಫೆಕ್ಟ್ ಆಗೋದಿಲ್ಲ ನಿಮಗೆ. ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೀಗ. ನಾನು ವೀಕ್ಲಿ 3 to 4 times ಅಷ್ಟೇ ಯೂಸ್ ಮಾಡೋದು, ಡೈಲಿ ಯೂಸ್ ಮಾಡಲ್ಲ. ಆದ್ರೂ ಆಯಿಲ್ನೆಸ್ ಕಂಟ್ರೋಲ್ ಮಾಡುತ್ತೆ, ಸ್ಕಿನ್ ಗ್ಲೋನ ಗ್ಲೋ ಆಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಅದರದ್ದು ಫೇಸ್ ವಾಶದ್ದು ಡೆಮೋನ ತೋರಿಸಿದ್ದೀನಿ, ಹೊಳೆ ರಿಸಲ್ಟನ್ನು ತೋರಿಸಿದ್ದೀನಿ ನಾನು ಆಲ್ರೆಡಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ. ನಾನು ಇನ್ನೂ ಏನು ಮುಖಕ್ಕೆ ಕ್ರೀಮ್ ಅದು ಏನು ಅಪ್ಲೈ ಮಾಡಿಲ್ಲ, ಬಟ್ ಆದ್ರೂ ಎಷ್ಟು ಚೆನ್ನಾಗಿ ಗ್ಲೋನೆಸ್ ಕೊಡ್ತಾ ಇದೆ ಇಲ್ಲಿ ನೋಡ್ಬೋದು. ಈ ವಿಡಿಯೋ ಡೆಮೋ ಬೇಕಂದರೆ ನೀವು ಕೇಳಿದರೆ ಮಾಡಿ ತೋರಿಸ್ತೀನಿ ನಾನು. ಡೆಮೋ ಅಂತಂದರೆ ಏನೂ ಅಲ್ಲ, ಪ್ರಾಕ್ಟಿಕಲಾಗಿ ನಾನು ಇವಾಗ ಏನು ಅಪ್ಲೈ ಮಾಡಿದೆ ಅದೇ ಸೇಮ್ ನೀವು ಯೂಸ್ ಮಾಡಬೇಕಾಗತ್ತೆ ಅಷ್ಟೇ. ಪ್ರಾಡಕ್ಟ್ ಬೇಕಂದರೆ ಕಮೆಂಟ್ ಮಾಡಿ ಮಾಹಿತಿ ಕೊಡ್ತೀನಿ, ಮತ್ತು ಬೇಕಂದರೆ ನೀರು ಜಾಗದಲ್ಲೇ ಸಿಗುತ್ತೆ, ಹೊಳೆ ಕೊರಿಯರ್ ಮುಖಾಂತರನೂ ನಾನು ನಿಮ್ಗೆ ತಲುಪಿಸ್ತೀನಿ. ಬೇಕಂದರೆ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ಬೋದು. ತುಂಬ ಚೆನ್ನಾಗಿದೆ ರಿಸಲ್ಟು, ಯೂಸ್ ಮಾಡ್ಬೋದು. ಜೆಂಟ್ಸ್ ಆರ್ ಲೇಡೀಸ್ ಬೋತ್ ಯೂಸ್ ಮಾಡ್ಬೋದು ನೋಡಿ. ಇದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು, ನನಗೆ ಮೆಸೇಜ್ ಮಾಡಿದರು. ನಾನು ಇದು ಫೇಸ್ ವಾಶ್ ಹಚ್ಚಿ ತೊಳ್ಕೊಂಡಾದಮೇಲೆ ಜಸ್ಟ್ ನಾನೇನಿಲ್ಲ, ನನ್ನ ಫೇಸ್ಗೆ ಮ್ಯಾಚ್ ಹೋಗುವಂಥದ್ದು ಹೈಡ್ರೇಟಿಂಗ್ ಪಪಾಯ ಹೈಬ್ರಿಕ್ಸ್ ಮಾಯಿಶ್ಚರೈಸರ್ ಕ್ರೀಮನ್ನು ಯೂಸ್ ಮಾಡ್ತೀನಿ, ಬೇರೆ ಏನೂ ಯೂಸ್ ಮಾಡೋಲ್ಲ. ಕರೆಕ್ಟ್ಲಿ ಡೈಲಿ ಯೂಸ್ ಮಾಡೋದಿದೆ, ಸ್ವಲ್ಪ ಕ್ವಾಂಟಿಟಿನೇ ತೊಗೊಂಡು ನೋಡ್ಬೋದು ಇಲ್ಲಿ ನೋಡಿ. ಇಷ್ಟು ಅಪ್ಲೈ ಮಾಡಿಬಿಟ್ರೆ ನಾನು ಇದ್ರ ಮ್ಯಾಗೆ ಏನೂ ಅಪ್ಲೈ ಮಾಡಲ್ಲ ನೋಡ್ಬೋದು. ನಂದು ರಿಂಕಲ್ಸ್ ಕ್ಲಿಯರ್ ಆಗಿದೆ, ಪಿಗ್ಮೆಂಟೇಷನ್ ಸ್ವಲ್ಪ ಇತ್ತು ಅದು ಕ್ಲಿಯರ್ ಆಗಿದೆ ಇಲ್ಲಿ ನೋಡ್ಬೋದು ನೀವು. ಇಷ್ಟು ನಂದು ಸಿಂಪಲ್ ಮೇಕಪ್ ಅಂದರೆ ಇಷ್ಟೇ. ಇದು ಲಿಪ್ ಬಾಮ್ ನಮ್ಮದೇ ಮೋದಿಗಿರೋದು ಸ್ಟ್ರೈವರಿ ಚೆರಿ
ಪ್ರಾಡಕ್ಟ್ ಇದ್ದರೆ ಸಿಂಪಲ್ ಮೇಕಪ್ ಮಾಡ್ಕೋಬೋದು. ಯಾವುದೇ ಫಂಕ್ಷನಿಗಾಯಿತು ಡೈಲಿ ಸಿಂಪಲ್ ಆಗಿರ್ಬೋದು. ಏನಿಲ್ಲ ಇದು, ಇದ್ಯಾಕೆ ಮಾಹಿತಿಪ್ಪ ಅಂತಂದರೆ, ನಾನೀಗ ಜಸ್ಟ್ ಕಿರಾಣಿ ಐಟಮ್ಸ್ ತರೋಕ್ಕೆ ಮಾರ್ಕೆಟಿಗೆ ಹೊಂಟಿದ್ದೆ. ಮೇಕಪ್ ಮಾಡ್ಕೊಳಕತ್ತಿದ್ದೆ, ಫೇಶಿಯಲ್ ಮಾಡೋಕತ್ತಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಕೆಲವೊಬ್ಬರಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಕ್ಯೂರಿಯಾಸಿಟಿ ಕೆಲವೊಬ್ರು ಕೇಳ್ತಿರ್ತಾರೆ, ಫೇಸ್ ವಾಶ್ ಹೆಂಗೆ ಯೂಸ್ ಮಾಡೋದು, ಯಾವ ಫೇಸ್ ವಾಶ್ ಯೂಸ್ ಮಾಡೋದು, ಹೆಂಗೆ ಸಾರಿ ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರಾ, ಮತ್ತು ಕ್ರೀಮ್ ಯಾವುದು ಯೂಸ್ ಮಾಡ್ತೀರಾ, ಮತ್ತು ನೀವು ಹೇರ್ಗೆ ಏನು ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇರ್ತಾರೆ. ಅವ್ರಿಗೆ ಹೇಳ್ತಾ ಇದ್ದೀನಿ, ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಸಿಂಪಲ್ ಮೇಕಪ್ಪು. ದೂರ ಇಲ್ಲ, ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು. ಕಿರಾಣಿ ಐಟಮ್ಸ್ ತರಬೇಕು ಸ್ವಲ್ಪ ಹೋಗಿ, ಅದಕ್ಕೆ ಹೋಗ್ತಾ ಇದ್ದೀನಿ. ಇದು ಟುಡೇ ಬ್ಲಾಗ್ ಅಂತ ತಿಳ್ಕೋಬೋದು, ಮೇಕಪ್ ಟಿಪ್ಸ್ ಅಂತಲೂ ಹೇಳಿ ತಿಳ್ಕೋಬೋದು. ಅದೇನಿಲ್ಲ, ಸಿಂಪಲ್ ಬ್ಲಾಗ್. ನಾನು ಆಲ್ಮೋಸ್ಟ್ ಆಲ್ ಬ್ಲಾಗ್ನ ಮಾಡೋದು ವಿಚಾರ ಮಾಡ್ತಾಯಿದ್ದೀನಿ, ರಿಪ್ಲೈ ಬರಬೇಕಂತ ವೇಟ್ ಮಾಡ್ತಾಯಿದ್ದೀನಿ. ಅಂದರೆ ಕೆಲವೊಬ್ರು ಮಾಡ್ತಾ ಇದ್ದೀರಾ, ಕೆಲವೊಬ್ರು ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಹಿಂದೆ ಮುಂದೆ ಆಗ್ತಾಯಿದೆ. ಮಾಡಿ ಈ ಬ್ಲಾಗ್ ಬೇಕಂತ ಕಂಟಿನ್ಯೂ ಮಾಡ್ತೀನಿ, ಡೈಲಿ ಮಾರ್ನಿಂಗ್ ಟು ಈವ್ನಿಂಗ್ ಏನಿರುತ್ತೆ ಅಂತ ಮಾಡ್ಕೋತೀನಿ. ಮತ್ತು ನಾನು ಇನ್ನೊಂದು ಚಾನಲ್ನಂದು ಸಾರಿ ಕುಚ್ ಇದೆ, ಸುವರ್ಣ ಗೋಲ್ಡ್ ಕ್ರಿಯೇಷನ್ ಅಂತೇಳಿ. ಇನ್ನೂ ಯಾರಿಗೆ ಬಂದಿಲ್ಲ ಅದು ನೋಡಿ, ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಿಕ್ವೆಸ್ಟ್. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನೇ ತಿಳಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೂ ಏನಾದರೂ ಇದ್ದರೆ ಶೇರ್ ಮಾಡ್ಕೋತೀನಿ. ಇವಾಗ ಮಾರ್ಕೆಟಿಗೆ ಹೋಗ್ತೀನಿ. ಥ್ಯಾಂಕ್ ಯು.